ಇಂದು ಈ ಮೋಜಿನ ಪ್ರಯೋಗದಲ್ಲಿ ಆಮ್ಲ ಯಾವುದು ಹಾಗೂ ಕ್ಷಾರ ಯಾವುದು ಎಂಬುದನ್ನು ಕಂಡುಹಿಡಿಯುವ ಕಂಡುಹಿಡಿಯುವ ಬಗೆಯನ್ನು ತಿಳಿದುಕೊಳ್ಳುವ. ಇಲ್ಲಿ ನಮ್ಮ ಎದುರಿಗೆ ಎರಡು ಬೀಕರ್ಗಳಿವೆ. ಇದರಲ್ಲಿ ಒಂದೊಂದು ರೀತಿಯ ದ್ರವಗಳಿವೆ. ಇದರಲ್ಲಿ ಒಂದು ಆಮ್ಲ ಇರಬಹುದು ಹಾಗೂ ಇನ್ನೊಂದರಲ್ಲಿ ಕ್ಷಾರವಿರಬಹುದು. ನಮಗೀಗ ಯಾವ ಬೀಕರದಲ್ಲಿ ಆಮ್ಲ ಇದೆ ಹಾಗೂ ಯಾವ ಬೀಕರದಲ್ಲಿ ಕ್ಷಾರವಿದೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಇದಕ್ಕಾಗಿ ನಮಗೆ ಫೆನಾಫ್ಥಿಲಿನದ ಪುಡಿಯು ಬೇಕಾಗುವುದು. ಒಂದಿಷ್ಟು ಪುಡಿಯನ್ನು ಮೊದಲನೇ ಬೀಕರದಲ್ಲಿ ಸುರುವಿ. ಫೆನಾಫ್ಥಿಲಿನ್ ಕೆಳಗಿಳಿದಂತೆ ದ್ರಾವಣದ ಬಣ್ಣ ಬದಲಾಗುತ್ತಾ ನೇರಳೆಯಾಗುವುದು. ಪುಡಿಯು ಕೆಳಗಿಳಿದಂತೆ ಸ್ವಲ್ಪ ಅಲುಗಾಡಿಸಿದಾಗ ಈ ಬಣ್ಣ ನೇರಳೆ ಬಣ್ಣದಂತೆ ಕಾಣುವುದು. ಇದರ ಮೇಲಿಂದ ಈ ದ್ರಾವಣವು ಕ್ಷಾರವಿದೆ ಎಂದು ಹೇಳಬಹುದು. ಕ್ಷಾರವಿದ್ದಾಗ ಮಾತ್ರ ಅದು ಬಣ್ಣ ಬದಲಿಸುವುದು. ಇದೇ ರೀತಿಯಲ್ಲಿ ಎರಡನೇ ಬೀಕರ್ನಲ್ಲಿ ಕೂಡ ಫೆನಾಫ್ಥಿಲಿನ್ ಪುಡಿಯನ್ನು ನೀವು ಸೇರಿಸಿ. ಈ ಪುಡಿಯನ್ನು ಬಿಟ್ಟಾಗ ಅದರ ಬಣ್ಣ ಬದಲಾಗುವುದಿಲ್ಲ. ಇದರ ಮೇಲಿಂದ ಅದು ಆಮ್ಲವಿದೆ ಎಂದು ತಿಳಿದು ಬರುವುದು. ಅದನ್ನು ಸಾಕಷ್ಟು ಅಲುಗಾಡಿಸಿದಾಗ ಕೂಡ ಅದರ ಬಣ್ಣ ಬದಲಿಸುವುದಿಲ್ಲ. ಈ ರೀತಿಯಾಗಿ ನಾವು ಯಾವ ಬೀಕರ್ನಲ್ಲಿ ಕ್ಷಾರವಿದೆ ಹಾಗೂ ಯಾವ ಬೀಕರ್ನಲ್ಲಿ ಆಮ್ಲವಿದೆ ಎಂಬುದನ್ನು ಕಂಡುಹಿಡಿಯಬಹುದು.